ಮಹಿಳೆಯರು ಒಂದು ಕಲೆಕ್ಟಿವ್ ಆಗಿ ಒಂದು ಕಡೆ ಕೂತ್ಕೊಂಡು ಅವ್ರ ಸಮಸ್ಯೆಗಳ ಬಗ್ಗೆ ರಿಫ್ಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಜನಸಂಖ್ಯೆಯ ಸಾತ ಓದಬಾರನೇವೋ ಕಲಿಯಬೇಕಾರಿ ಓದಿದ್ರೆ ಕವರ್ಕೆವಲ್ರಿ ಮತ್ತೆ ಒಂದ ಹೇಳ್ತೇನೆ ಶಾಲೆಗೆ ಹೋಗ್ರೆ ಮಾತ್ರ ನೀವು ಮರ್ಯಾದಡರಿ ಓದಿದ್ರೆ ಕವರ್ಕೆವಲ್ರಿ ಮತ್ತೆ ಒಂದ ಹೇಳ್ತೇನೆ ಶಾಲೆಗೆ ಹೋಗ್ರೆ ಮಾತ್ರ ನೀವು ಮರ್ಯಾದಡರಿ. ನಮಗೆ ತುಂಬಾ ಖುಷಿ ಆಯ್ತು, ನಮಗೆ ಬಹಳ ತುಂಬಾ ಖುಷಿನೂ ಆಯ್ತು. ನಮಗಾಗಿ ನಮ್ಮ ಸರ್ಕಾರ ಧರ್ಮಶಾಲೆ ಸರಿ ಪಾಠಿ ಪೋಷ ಕೊಟ್ಟಾರ ಅವರು ಓದುವಾರು ನನಗಾಗಿ ನಮ್ಮ ಸರ್ಕಾರ ಧರ್ಮಶಾಲೆ ಸರಿ ಪಾಠಿ ಪೋಷ ಕೊಟ್ಟಾರ ಅವರು ಓದುವಾರು. ಮಹಿಳಾ ಸಂಘಗಳಿಗೆ ಒಂದು ಸಂಘ ಹಟ್ ಅಂತ ಬೇಕು ಅನ್ನೋ ಒಂದು ಪರಿಕಲ್ಪನೆ ಹೊಸದಾಗಿ ಶುರು ಮಾಡಿದ್ವಿ. ಶುರು ಮಾಡಿದಾಗ್ಲೇನೆ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ. ಸಭೆಗಳು ಕೆಲವು ಸತಿ ಹತ್ತಳ್ಳಿಗಳು ಸೇರಿ ಸಭೆ ಮಾಡ್ತಾ ಇದ್ರು ಅಂತ ಸಭೆಗಳಾಗಲಿ ತರಬೇತಿಗಳಾಗಲಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಂಘದ ಸಾಮಗ್ರಿಗಳನ್ನ ಇಟ್ಕೊಳ್ಳಿಕ್ಕೆ ನಮ್ಮದೇ ಆದಂಥ ಜಾಗ ಬೇಕು ಅನ್ನೋದೊಂದು ಅಗತ್ಯನೂ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು. ಇದಲ್ಲದೆ ಸಾಮಾನ್ಯವಾಗಿ ಮಹಿಳೆಯರು ಮೀಟಿಂಗ್ ಮಾಡುವಾಗ ಹೊರಗಡೆ ಬೇರೆ ಜಾಗದಲ್ಲಿ ಕೂತ್ಕೊಂಡ್ರೆ ತುಂಬ ಸಮಸ್ಯೆಗಳು ಆಗ್ತಾಯಿತ್ತು. ಉದಾಹರಣೆಗೆ ಯಾರದೋ ಮನೆ ಲೀಡ್ರ್ ಮನೆಯಲ್ಲಿ ಮಾಡ್ತಾಯಿದ್ರು, ಸಾಮಾನ್ಯವಾಗಿ ಅವ್ರ ಮನೆ ಗಂಡಸರು ಇವರೆಲ್ಲ ಪ್ರೊಸೆಸ್ ಮೇಲೂ ತುಂಬ ಪ್ರಭಾವ ಬೀರ್ತಾಯಿದ್ರು. ಒಂದು ದಾಖಲಾತಿ ಬರೆಯೋದ್ರಲ್ಲಾಗ್ಬೋದು, ಹಣಕಾಸಿನ ವ್ಯವಹಾರದಲ್ಲಾಗ್ಬೋದು, ಅಥವಾ ಯಾವುದೋ ಒಂದು ಹೋರಾಟಕ್ಕೆ ಪ್ಲ್ಯಾನ್ ಮಾಡುವಾಗ ಅವ್ರಿಗೆ ಹೆಂಗೆ ಬೇಕೋ ಹಾಗೇ ಮಾಡೋದು, ಮತ್ತು ಪ್ರೈವೇಸಿ ಇರಲಿಲ್ಲ. ಇದೆಲ್ಲ ಕಾರಣದಿಂದ ನಮ್ಮದೇ ಒಂದು ಕಚೇರಿ ಅಂತ ಇದ್ರೆ ಚೆನ್ನ ಅಂತ ಮೊದಲು ಅವರಿಂದ ವ್ಯಕ್ತ ಆಯಿತು. ಬಟ್ ಅದು ಕಚೇರಿನ ರೂಪಕ್ಕಿಂತ ಮನೆ ಅನ್ನೋದು ಒಂಥರ ಒಳ್ಳೆ ಫೀಲಿಂಗ್ ಕೊಡತ್ತೆ ಅಂತ ಹೇಳಿ ಸಂಘ ಕಚೇರಿ ಅನ್ನೋದಕ್ಕಿಂತ ಸಂಘ ಮನೆ ಅಂತ ಹೇಳಿ ನಾವು ಮಾಡ್ಕೊಂಡು. ಈಗ ಕಲಿಕೆಗೆ ತಯಾರಾಗಿರೋರೆಲ್ಲ ಏನು ಯೋಜನೆ ಮಾಡಿದಿರಿ? ಈಗ 4 ಜನ ವಾಲಂಟಿಯರ್ಸ್ ಈಗ ಟ್ರೈನಿಂಗ್ ಆಗಿದೆ. ಮಹಿಳಾ ಸಮೂಹಕ್ಕೆ ಒಂದು ಅಸೆಟ್ ಪರಿಕಲ್ಪನೆಯನ್ನು ಕೊಡುತ್ತೆ, ನಮ್ಮದು ಅನ್ನೋದೊಂದು ಫೀಲಿಂಗ್ ಕೂಡ ಕೊಡುತ್ತೆ. ಆ ಓನರ್ಶಿಪ್ ಬರಲಿ ಅಂತ ಹೇಳಿ ನಾವು ಸಂಘ ಶುರುವಾದ ಕೂಡಲೇ ಏನು ಸಂಘ ಮನೆ ಮಾಡೋದಿಲ್ಲ. ಸುಮಾರು 1-1.5 ವರ್ಷ ಆದಮೇಲೆ ಅವರು ಹೌದು ನಮಗೊಂದು ಜಾಗ ಸಪ್ರೇಟಾಗಿದ್ದರೆ ಬೇಕು ಅನುಕೂಲ ಅಂತ ಅವ್ರಿಗೆ ಯಾವಾಗ ಅದು ಅಗತ್ಯ ಅಂತ ಅನಿಸುತ್ತೆ ಆಗ ಅವರು ಕೇಳ್ತಾರೆ. ಅಲ್ಲಿಂದ ನಾವು ಪ್ರೊಸೆಸ್ನ ಶುರು ಮಾಡ್ತೀವಿ. ಸುಮಾರು ಅಲ್ಲಿ 1 ವರ್ಷದ ಮೇಲಾಯ್ತು ಸರ್ ಕೇಳಿ, 1 ವರ್ಷದಿಂದನೇ ಕೇಳಿದ್ವಿ. 1 ವರ್ಷದಿಂದ ಕೇಳೋಣ ನೋಡೋಣ ಹೇಳ್ತೀವಿ ಅಂತ ಅವ್ರು ಹೇಳ್ಕೊಬಂದ್ರು. ಅಲ್ಲೇ ತನಕ ನಾವು ಇಲ್ಲೇ ಮಾಡಿದ್ವಿ. ಆಮೇಲೆ ಇನ್ನು ಬಾಕಿ ಸಂಘದವರು ಹಾಲನ್ ಡೈರಿಲಿ ಮಾಡಿದ್ರು, ಪುನಃ ಇನ್ನೊಬ್ಬರು ಮನೆ ಹತ್ರ ಮಾಡಿಕೊಂಡ್ರು. ಈ ಥರ ಎಲ್ಲ ಬೆಳೆಸ್ಕೊಬಂದ್ವಿ. ಇವಾಗ ಆಗಲ್ಲ ಮೇಡಮ್, ಭಾಳ ತುಂಬ ಮಳೆಗಾಲದಲ್ಲೆಲ್ಲ ಎಲ್ಲಿ ಮಾಡೋಕ್ಕೆ ಸಾಧ್ಯ ಬೇಕು ಅನ್ನೋದಕ್ಕೆ ನಮ್ಗೆ ಸಂಘದಲ್ಲಿ ಮೇಡಮ್ದಿರು ಇದನ್ನು ನಮಗೆ ಸಂಘದ ಪರವಾಗಿ ಮನೆ ಪರವಾಗಿ ಹೇಳ್ಕೊಟ್ರು. ಅದಕ್ಕೆ ನಾವು ಬಂದಿಲ್ಲಿ ಗ್ರಾಮದಲ್ಲಿ ಕೇಳಿದ್ವಿ. ಎಷ್ಟು ಸ್ವಾತಂತ್ರ್ಯ ಬಂದು ಈ ಥರ ಎಲ್ಲ ಮೀಟಿಂಗ್ ಬಂದು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾ ಇರೋದು ನೋಡಿದ್ರೆ ನನಗೆ ಭಾಳ ಖುಷಿ. ಇಂಥ ಅವಕಾಶಕ್ಕೆಲ್ಲ ಬಂದು ಕೂತ್ಕೋತಾರ ಪಾಣೆದೆ ಪಡಿತಾ ಇದ್ರು ಕಲ್ಕೊಯ್ತಾ ಇದ್ರು ಇಂಥ ಅವಕಾಶ ಯಾವ ಸಂಘ ಬಲವಾಗಿರಬೇಕು, ಒಗ್ಗಟ್ಟಾಗಿರಬೇಕು. ಅವರು ಬರೀ ಉಳಿತಾಯಕ್ಕಷ್ಟೇ ಅವರ ಆ್ಯಕ್ಟಿವಿಟಿ ಸೀಮಿತ ಆಗದೇ ಸಾಮಾಜಿಕ ಸಮಸ್ಯೆಗಳನ್ನ ಮಹಿಳೆಯರ ಸಮಸ್ಯೆಗಳನ್ನ ತಗೊಂಡು ನಿರ್ವಹಿಸೋ ಸಾಮರ್ಥ್ಯ ಇರಬೇಕು. ಜೊತೆಗೆ ಆರ್ಥಿಕವಾಗಿಯೂ ಕೂಡ ಅವರು ಸ್ವಲ್ಪ ಸಬಲರಾಗಿರಬೇಕು. ಒಂದು ಬ್ಯಾಂಕ್ ಖಾತೆ ಇರಬೇಕು, ನಾಳೆ ಕಟ್ಟಡ ಈ ಹಣದಲ್ಲಿ ಅಪೂರ್ಣ ಆದರೆ ಅದನ್ನು ಪೂರ್ಣಗೊಳಿಸುವಂಥ ಶಕ್ತಿ ಇರಬೇಕು. ಲೈಟ್ ಕಂಬದಂಡಲ್ಲಿ ಲೈಟ್ ಹಾಕ್ತಾರಲ್ಲ ಅದು ಬೀದಿಲಿ, ಅಲ್ಲಿ ಕುತ್ಕೊಂಡು ಮಾಡಿದ್ರು 1-2 ದಿವಸ ಬೇಕು ಅಂತ. ಯಾಕೆ ಊರು ಜನ ಕೊಡೋದಿಲ್ವಲ್ಲ, ಈ ಇದನ್ನಾರು ನೋಡಿ ಕೊಟ್ಟಾರಲ್ವ ಅಂತ. ಅದಕ್ಕೆ ಆಯಿತು ಅಂತ ಊರವ್ರು ಒಪ್ಕೊಂಡಿದ್ರು, ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಕೊನೆಯಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ತೊಂದರೆ ಕೊಟ್ಟರು, ಈಗೇನಿಲ್ಲ, ಎಲ್ಲ ಚೆನ್ನಾಗಿದೆ. ಅದು ನೋಡಾದ್ಮೇಲೆ ಸಂಘ ಚೆನ್ನಾಗಿದೆ ಅಂತ ನಮಗೂ ಕೂಡ ಅನಿಸಿದ್ರೆ, ಅವ್ರು ಕಟ್ಟಡ ಕಟ್ತಾರೆ ಉಪಯೋಗಿಸ್ತಾರೆ ಅಂತ ಅನಿಸಿದ್ರೆ ಅವ್ರಿಗೆ ನಾವು 30,000 ತನಕ ಸಹಕಾರ ಹಣದ ರೂಪದಲ್ಲಿ ಕೊಡಬಹುದು. ಅದರ ಜೊತೆಗೆ ಕಟ್ಟೋ ಪ್ರೊಸೆಸ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಸ್ವಲ್ಪ ಮಟ್ಟಿನೇ ಕಾರ್ಯಕರ್ತರು ಕೂಡ ಮಾಹಿತಿ ಫೆಸಿಲಿಟೇಷನ್ ಕೊಡ್ತಾ ಇರ್ತಾರೆ. ಇಷ್ಟರ ಮಟ್ಟಿನ ಮಾತ್ರ ನಾವು ಮಹಿಳಾ ಸಮಕ್ಕಿಂತ ಸಹಕಾರ ಕೊಡ್ತೀವಿ. ಆದರೆ ಅವರೇ ಓಡಾಡಿ
ಜಾಗನ ಸಂಘದ ಹೆಸರಿಗೆ ಪಡ್ಕೊಳ್ಬೇಕು ಜಾಗ ಲೈಸೆನ್ಸ್. ಅದಕ್ಕೆ ಎಕ್ಸ್ಟ್ರಾ ಹಣ ಏನು ಬೇಕಾಗತ್ತೆ ಅದು ಬೇರೆ ಮೂಲದಿಂದ ಅವರೇ ಮೊಬಿಲೈಸ್ ಮಾಡಬೇಕು. ಹೀಗೆ ಎಮ್ ಎಲ್ ಎ ಫಂಡು ಎಂ ಪಿ ಫಂಡು ಅಥವಾ ಯಾವ್ದಾರ ಮಲೆನಾಡು ಯೋಜನೆ ಈ ಥರದ್ದು ಬೇರೆ ಬೇರೆ ಯೋಜನೆಯಿಂದ ಪಡ್ಕೊಂಡಿದ್ದಾರೆ. ನಮ್ಮ ಗ್ರಾಮದಿಂದ ಕೊಟ್ಟರು ಸರ್ ರಂಗಮ್ಮನ ಗ್ರಾಪ ಜಾಗ ಗ್ರಾಮ ಎಲ್ಲ ಸೇರಿಕೊಂಡು ಆ ಮುಖಂಡ್ರ ಜೊತೆ ಎಲ್ಲ ಮಾತಾಡಿ ಅವ್ರು ಹೇಳಿದ್ರು ಫಸ್ಟು ನಾವು ಅವ್ರ ಮಾತು ಕೇಳೋದು ಅವ್ರು ನಮ್ಮ ಮಾತು ಕೇಳೋದು ಹಿಂಗೆಲ್ಲ ಫಸ್ಟ್ ಇತ್ತು. ಹಂಗಾಗಿ ಅವ್ರು ಹೇಳಿದ್ರು ನಾವೇ ಮನೆ ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಅದು ನಮ್ಮ ಮಹಿಳೆ ಸಮಿತಿಯಿಂದ ನಮಗೆ ಕೊಡ್ತೀವಿ ಹಣ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾವು ಅವ್ರು ನಿಮ್ಮ ಜಾಗ ಕೊಟ್ಟರೆ ಸಾಕು ನಾವು ಹಣ ಹಾಕೊಂಡು ಮನೆ ಕಟ್ಕೋತೀವಿ ಅಂತ ಹೇಳಿದಾಗ ಆಯಿತು ಅಂತ ನಮ್ಮ ಎರಡು ಸಂಘಕ್ಕೆ ಖಾತೆ ಮಾಡಿ ಹೇಗೆ ರಿಜರ್ವೇಷನ್ ಮಾಡಿಕೊಟ್ರು ಅವರೇ ಮನಸ್ಪೂರ್ವಕವಾಗಿ ಮಾಡಿದರು. ಲಾಸ್ಟ್ಲಿ ಅವು ಊಟ ಆಗಿಬಿಟ್ರು ಅವರು ಜೊತೆಗೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಒಟ್ಟಿಗೆ ಅವರು ಕೂಲಿನ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಆ ಮನೆ ನಮ್ಮದು ಅನ್ನೋದೊಂದು ಗಟ್ಟಿ ಫೀಲಿಂಗ್ ಬರುತ್ತೆ ಅವ್ರಿಗೆ. ನಾವು ಕಷ್ಟಪಟ್ಟಿದ್ದೀವಿ ನಾವು ಮಾಡಿದ್ದೀವಿ ಅನ್ನೋದೊಂದು ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಎಲ್ಲ ನಮ್ಮ ಸಂಘದಲ್ಲ ಜಗಳ ಅಂಟ್ಕೊಂಡು ಅಷ್ಟಕ್ಕೆ ನಿಂತಿದ್ದು ಆಮೇಲೆ ಸೇರಿಕೊಂಡು ಎಲ್ಲ ಒಂದ ಕಟ್ಟಿ ಅಂತ ಹೇಳಿದ್ರು. ಇನ್ನು ಮುಂದಕ್ಕೆ ನಾವೆಲ್ಲ ದುಡ್ಡು ಹಾಕಿ ನಾಲ್ಕು ಸಂಘದಿಂದ ದುಡ್ಡು ಹಾಕಿ ಕಟ್ಟಿದ್ವಿ. ಓದಿದ್ರೆ ಕವರ್ಕೇವಲ್ರಿ ಮತ್ತೆ ಒಂದ ಹೇಳ್ತೇನೆ ಶಾಲೆಗೆ ಹೋಗೋರ ಮಾತ್ರ ನೀವು ಮರ್ಯಾದೆಡರಿ. ಅತ್ತಿಗುಪ್ಪೆ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಆ ಗ್ರಾಮದಲ್ಲಿ ನಮ್ಮ ಮಹಿಳಾ ಸಮಕ್ಯ ಸಂಘಗಳು ಎರಡಿದೆ, ಹಾಗೆ ಸ್ತ್ರೀಶಕ್ತಿ ಸಂಘಗಳು ಎರಡಿದೆ. ಅಲ್ಲಿ ಟೆಲಿಸೆಂಟರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಸಂಘ ಮನೆ ಬೇಗ ಮಾಡಬೇಕು ಅಂತ ಮಹಿಳೆಯರದ್ದು ಒಂದು ಪ್ರೆಷರ್ ಇತ್ತು. ಹಾಗಾಗಿ ಇಲ್ಲ ನಾವು ಇನ್ನೊಂದು ವಾರದೊಳಗೆ ನಾವು ಜಾಗದ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಿ ಹೋಗಿದ್ದರು. ಟೆಲಿಸೆಂಟ್ರ್ ಬರ್ತದೆ ಅಂತ ನಮಗೆ ನಮ್ಮ ಮೇಡಮ್ ಹೇಳಿದರು. ಹಂಗೆ ನಿಮ್ಮವ್ರಿಗೆ ಟೆಲಿಸೆಂಟ್ರ್ ಕೊಡಬೇಕು ಅಂತ ಇದ್ದಾರೆ, ಹೆಂಗೆ ಮಾಡೋದು ಅಂತ. ಅದಕ್ಕೆ ಮೇಡಮ್ ನಮ್ಮ ಸಂಘದ ಮನೆ ಆಗಿಬಿಟ್ರೆ ನಮ್ಮದೇ ಆದ ಮನೆ ಇರ್ತದೆ, ಅವಾಗ ಸೆಂಟ್ರ್ ತರ್ಬೋದಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ಸಂಘದ ಮನೆ ಮಾಡಬೇಕಂತ ಪ್ರಯತ್ನ. ಜಾಗದ ವ್ಯವಸ್ಥೆಯವರು ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ, ಲೀಡರ್ಸ್ ಜೊತೆ ಮಾತಾಡಿದ್ದಾರೆ. ಪಂಚಾಯತಿಯಲ್ಲಿ ಹೋಗಿ ಎರಡೂ ಸಂಘದ ಹೆಸರು ಕೊಟ್ಟು ಸಂಘದ ಹೆಸರಿಗೆ ಜಾಗದ ಅಸೆಸ್ಮೆಂಟ್ ಕಾಪಿನ ತಗೊಂಡಿದ್ದಾರೆ. ಹಾಗೆ ಕಟ್ಟಡ ಕಟ್ಟಲಿಕ್ಕೂ ಲೈಸೆನ್ಸ್ನ ತಗೊಂಡಿದ್ದಾರೆ. ಇದಾದ ಮೇಲೆ ಸ್ತ್ರೀಶಕ್ತಿ ಸಂಘದವರು ಬೇರೆ ಯಾರ ಗ್ರಾಮಸ್ಥರ ಚಿತಾವಣೆಯಿಂದ ಅಲ್ಲಿ ಹೋಗಿ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ನಮಗೂ ಬೇಕು ಸಂಘ ಮನೆ, ಅದು ಹೆಂಗೆ ಅವರೊಬ್ಬರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿ. ಆಗಾಗ ಅವರು ಪಂಚಾಯತ್ವರು ಇಲ್ಲ ಎಲ್ಲರಿಗೂ ಒಂದೊಂದು ಕೊಡೋಕ್ಕಾಗಲ್ಲ, ಎಲ್ಲರೂ ಸೇರಿ ಕಟ್ಕೊಳ್ಳಿ ಅಂತ ಹೇಳಿ. ಇದು ಸಮಸ್ಯೆ ಆಗಿಬಿಟ್ಟು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಅವರು ನಮಗೆ ಹೇಳಿದ್ರು ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿ. ನಾವು ಐ ಟಿ ಎಫ್ ಸಿ ಸಂಸ್ಥೆಯವರು ಗ್ರಾಮಸ್ಥರ ಸಭೆನ ಮಾಡಿದ್ವಿ. ಕೊನೆಗೆ ಹೇಳಿದ್ವಿ ನೀವು ಎಲ್ಲರೂ ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ ನೀವೇ ಕಟ್ಕೊಳ್ಳಿ, ನಾವೇನು ಕೊಡೋದಿಲ್ಲ, ಇಲ್ಲ ನಾವು ಕೊಡ್ತೀವಿ ಅಂತಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಮೇಲೆ ಕೊಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಬಂದ್ವಿ. ಅದಾದ ಮೇಲೆ ಮತ್ತೆ ಅವರೇ ಓಡಾಡಿ ಕೊನೆಗೇನೋ ಕನ್ವಿನ್ಸ್ ಮಾಡಿದ್ದಾರೆ. ಆಯಿತು ನಿಮ್ಮ ಸಂಘದ ಹೆಸರಲ್ಲೇ ಇರಲಿ, ಆದರೆ ಎಲ್ಲರೂ ಸೇರಿ ಕಟ್ಟೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಮೇಲೆ ಎಲ್ಲರೂ ಸೇರಿ 1,000 ಕಾಂಟ್ರಿಬ್ಯೂಟ್ ಮಾಡಿ ಕಟ್ಟಡ ಬುನಾದಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾವೇನು ಅಂದ್ಕೊಂಡು ಜಗಳ ಮಾಡೋದೇನು ಬೇಡ, ನಾವೆಲ್ಲ ಒಗ್ಗಟ್ಟಾಗಿ ಕಟ್ಟೋಣ, ಜಗಳ ಮಾಡಿದ್ರೆ ನಮ್ಮ ಸೆಂಟ್ರ್ ಇಲ್ಲ ಅಂದರೆ ನಾವು ಹಂಗೆ ಮಾಡಿಬಿಡೋದು ಸರ್, ಅವ್ರನ್ನ ವಿರೋಧಿಸ್ಕೊಂಡೇ ಮಾಡೋವು. ನಮ್ಮ ಟೆಲಿಸೆಂಟ್ರ್ ಬರ್ತದೆ ಅನ್ನೋ ಉದ್ದೇಶಕ್ಕೆ ಅವ್ರೇನು ಬಿಡೋದು ಬೇಡ, ಬಿಟ್ಟರೆ ಯಾರೇ ಅಕಸ್ಮಾತು ಬೇಕು ಅಂತ ಏನಾರು ಮಾಡಿಬಿಡ್ತಾರೆ, ದೂರ ಆದಾಗ ವಿರೋಧವಾಗಿಬಿಟ್ರೆ ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಒಟ್ಟಾಗಿ ಸೇರಿ ಮಾಡಿದೆ. ಸೊಂಟ ಮಟ್ಟದ ಬಂದ ಮೇಲೆ ಕೊಡ್ತೀವಿ ಅಂತ ಅಂದರೆ ಏನೋ ಜಗಳ ಇದ್ದರೆ ಅಷ್ಟರೊಳಗೆ ಬಿದ್ದೋಗ್ಬಿಡ್ತಾರೆ ಅಂತ ನಮ್ಮ ನಿರೀಕ್ಷೆ ಇತ್ತು. ಅವ್ರು ಸೊಂಟ ಮಟ್ಟದ ತನಕ ಕಟ್ಟಿಬಿಟ್ಟು ಆಮೇಲೆ ನಮಗೆ ಬಿಲ್ ಕಳಿಸ್ಕೊಟ್ರು, ಇಷ್ಟು ಖರ್ಚಾಗಿದೆ ಇಷ್ಟು ಕಟ್ಟಿದ್ದೀವಿ ಅಂತ ಹೇಳಿ. ಆಮೇಲೆ ನಾವು 30,000 ಎರಡು ಕಂತಲ್ಲಿ ಅವರು ಬಿಲ್ ಒಪ್ಪಿಸಿದ ಮೇಲೆ ಕೊಟ್ಟಿವಿ. ಈಗ ಅದು ಪೂರ್ತಿಯಾಗಿದೆ, ಈಗ ಎಲೆಕ್ಟ್ರಿಸಿಟಿಗೋಸ್ಕರ ಓಡಾಡ್ತಾ ಇದ್ದಾರೆ. ಒಟ್ಟಾರೆ ಒಂದೂವರೆ ತಿಂಗಳಲ್ಲಿ ಎಲ್ಲ ಪ್ರೊಸೆಸ್ನು ಮುಗಿಸಿದೆ. ನನಗೆ ಹೋಗಿ ನಮ್ಮ ಸರ್ಕಾರ ಧರ್ಮಶಾಲಿ ಸರಿ ಪಾಟಿ ಕೊಟ್ಟಾರ ಅವರು ಮನೇಲಿ ಯಾಕೆ ಮಾಡಬೇಕು ಸಂಘದ ಮನೇಲಿ ಇಡೋದಂತ. ಸಂಘದ ಮನೆಯಿಂದ ಸಖತ್ ತೊಂದರೆ ಆಗಿತ್ತು. ಅವ್ರ ಇವ್ರ ಮನೇಲೆಲ್ಲ ಮಾಡ್ತಾ ಇದ್ವಿ, ಡೈರಿಯಿಂದ ಎಲ್ಲ ಮಾಡ್ತಾ ಇದ್ವಿ. ಈಗ ಸಂಘದ ಮನೆ ಇರೋದಕ್ಕಿಂತ ಒಳ್ಳೆ ಉಪಯೋಗ, ವಾರ ವಾರ ಉಳಿತಾಯ ಮಾಡ್ಬೋದು, ಸಂಘದ ಮೀಟಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಒಳ್ಳೆಯದು ಅನ್ನಿಸ್ತಾ ಇದೆ ನಮಗೆ ಇವಾಗ ಕಂಪ್ಯೂಟರ್ ಇಟ್ಕೊಳ್ಳೋಕ್ಕೆ ಮತ್ತೆ ಮಾತಾಡೋಕ್ಕೆ ಎಲ್ಲ ಸೇರಿಸಿ ಚರ್ಚೆ ಮಾಡೋದಕ್ಕೆ. ಯಾರ್ದು ಮನೆಯಲ್ಲಿ ಇದ್ದಲ್ವ ಸರ್, ಅಲ್ಲಿ ಚಿಕ್ಕದು ಮನೆ ತುಂಬ ಚಿಕ್ಕದಿತ್ತು, ಅದರಿಂದ ಬರೀ ಏನೋ ಒಂದು ಇಬ್ಬರು ಮೂರು ಜನ ಮಕ್ಕಳನ್ನ ಕೂರಿಸ್ಬಿಟ್ಟು ಹೇಳ್ಕೊಡೋ ರೀತಿ ಇತ್ತು. ಈ ಸಂಘದ ಮನೆ ದೊಡ್ಡದಾಗಿರೋದ್ರಿಂದ ಎಲ್ಲರನ್ನೂ ಕೂರಿಸ್ಬಿಟ್ಟು ಅವ್ರು ಮಾಡ್ತಾಯಿದ್ರೆ ಇವ್ರು ನೋಡ್ತಾ ಇರ್ಬೋದಲ್ವಾ ಅಂತಂದು ಉಪಯೋಗ ಆಯಿತು. ಎಲ್ಲ ನಾಲ್ಕು ಸಂಘನೂ ಈಗ ಒಗ್ಗಟ್ಟಾಗಿ ನಾವು ಚೆನ್ನಾಗಿರೋ ಸಂಘ ನಡೆಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಉಳಿತಾರೆ. ನಮ್ಮ ಗ್ರಾಮಕ್ಕೆ ಇದ್ರೆ ಒಳ್ಳೇದಲ್ವ, ಊರಲ್ಲಿ ಕಂಪ್ಯೂಟರ್ ಇಲ್ಲ, ಡೈರಿ ಇಲ್ಲ, ಇದೆ ಡೈರಿ ಇಲ್ಲ ಹೋದ್ರೆ ಯಾರೂ ಏನು ಮುಟ್ಟಿ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಊರಲ್ಲಿ ಮಕ್ಕಳಿದ್ದಾವೆ, ಮಕ್ಕಳು ಕಲೀಲಿ ಅಂತ ಆಸೆ ಆಯಿತು. ನಮಗೆ ಭಾಳ ತುಂಬ ಖುಷಿ.
ಕಷ್ಟ ಬರಲಿ ಸುಖ ಬರಲಿ ನಾವು ಒಂದಾಗಿ ಕಟ್ಟಬೇಕು ಅಂದರೆ ಪ್ರಯತ್ನ ಪಟ್ಟು ನಾವು ಕಟ್ಟಬೇಕಂದ್ರೆ ಕಟ್ಟಲೇಬೋದು ಅನ್ನೋ ಧೈರ್ಯ ಹೇಳ್ತೀನಿ ಸರ್ ಅವ್ರಿಗೆ ಕಟ್ಬೋದು ನಾವೆಲ್ಲ ಸಂಘದ ಮನಸ್ಸು ಮಾಡಿದ್ರೆ ನಮಗೇನು ಸಮಸ್ಯೆ ಬಂದರೆ ಅದನ್ನು ಕಟ್ಬೋದು ಕಟ್ಟಬೇಕು ಅಂತ ಅವರು ಧೈರ್ಯ ಹೇಳ್ತೀನಿ ಸರ್ ಭಾರತ ದೇಶ ಜನಸಂಖ್ಯೆ ಓದುಗಾರನೇ ಕಲಿಯಬೇಕಾರೆ.